ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ ಕೆಎಂ. ಈ ದಿನ ನಾನು ಅತ್ಯಂತ ಪೌಷ್ಟಿಕಾಂಶವಾದ ಆಹಾರವಾದ ಪ್ರೋಟೀನ್ಗಳಿಂದ ಕೂಡಿರುವ ನುಚ್ಚಿನ ಉಂಡೆಯನ್ನು ತೋರಿಸುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ 3 ಅವರ್ಸ್. ಹೆಸರುಬೇಳೆ 1 ಕಪ್, ಕಡಲೆಬೇಳೆ 1 ಕಪ್, ತೊಗರಿಬೇಳೆ 1 ಕಪ್, ಹೆಚ್ಚಿದ ಈರುಳ್ಳಿ, ತೆಂಗಿನಕಾಯಿ ತುರಿ, ಸಬ್ಬಕ್ಕಿ ಸೊಪ್ಪು, ನಿಂಬೆಹಣ್ಣು, ಇಂಗು, ಉಪ್ಪು, ಶುಂಠಿ, ಹಸಿರು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಈಗ ಮಿಕ್ಸಿಗೆ ನೆಂದಿರೋ ಬೇಳೆಯನ್ನು ಹಾಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ. ಮೊದಲನೇದಾಗಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಈ ಬೇಳೆಗಳು ಮನುಷ್ಯನ ಜೀವಶಕ್ತಿಯ ಮೂಲಗಳೇ ಆಗಿದೆ. ಇದರ ಸದುಪಯೋಗ ಮಾಡಿಕೊಂಡ್ರೆ ನಾವು ಒಳ್ಳೆ ಆರೋಗ್ಯ ಕಾಪಾಡ್ಕೋಬಹುದು. ಮಕ್ಕಳಿಗೆ ಹೆಚ್ಚಿಗೆ ಪ್ರೋಟೀನ್ ಅವಶ್ಯಕತೆ ಇದೆ ವಯಸ್ಸಾದವ್ರಿಗಿಂತ. ಆದ್ರಿಂದ ಇದನ್ನ ಮಕ್ಕಳಿಗೆ ಜಾಸ್ತಿ ಮಾಡಿಕೊಡಿ. ಮತ್ತೆ ಸ್ನಾಕ್ಸ್ ತರನು ಕೊಡಬಹುದು ಮಕ್ಕಳಿಗೆ. ಎಲ್ಲಾ ಬೇಳೆನು ಇರೋದ್ರಿಂದ ಒಳ್ಳೆ ಪೌಷ್ಟಿಕಾಂಶಯುಕ್ತವಾಗಿದೆ ಇದು. ಮತ್ತೆ ಆದಷ್ಟು ಹಳೆಯದಾದ ಬೇಳೆಯನ್ನು ಉಪಯೋಗಿಸೋದು ಒಳ್ಳೇದು ಸ್ನೇಹಿತರೆ. ಹೊಸ ಬಂದಿರೋ ಬೆಳೆನ ಉಪಯೋಗಿಸಿದ್ರೆ ಅದು ಜೀರ್ಣಕ್ಕೆ ಜಡವಾಗಿರೋದ್ರಿಂದ 6 ತಿಂಗಳಿಂದ ವರ್ಷ ಹಳೆಯದಾದ ಬೇಳೆ ಒಳ್ಳೇದು. ಈಗ ಇದನ್ನ ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಹದವಾಗಿ ತರ್ತರಿಯಾಗಿ ರುಬ್ಕೊಂಡಿದೀವಿ. ಇದಕ್ಕೆ ಮಿಕ್ಕಿದ್ದನ್ನೆಲ್ಲ ಸೇರ್ಸೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ, ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ, ಆಮೇಲೆ ಸಬ್ಬಕ್ಕಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೋಬೇಕು ಅದನ್ನ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲೀಸ್, ಉಪ್ಪು ಹಾಕ್ತಾ ಇದ್ದೀನಿ, ಹಿಂಗ್ ಹಾಕ್ತಾ ಇದ್ದೀನಿ, ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದು ಹಾಕ್ತಾ ಇದ್ದೀನಿ, ಹಾಗೂ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹದವಾಗಿ ಮಿಕ್ಸ್ ಮಾಡಿ ರೆಡಿಯಾಗಿದೆ. ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪ್ ಮಾಡ್ಕೋಬಹುದು. ನೋಡಿ, ಈ ಥರ ಮಾಡಿಕೊಂಡು ಇಡ್ಲಿ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಇಡ್ಲಿ ಪ್ಲೇಟಲ್ಲಿ ಇಟ್ಕೊಂಡು ಹಬೆಯಲ್ಲಿ 1-15 ನಿಮಿಷ ಬೇಯಿಸಿದ್ರೆ ನುಚ್ಚುಂಡೆ ರೆಡಿಯಾಗುತ್ತೆ. ಇದು ಬೇಳೆಗಳು ಹೆಚ್ಚಾಗಿ ಹಾಕಿ ಮಾಡಿರೋದ್ರಿಂದ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗಿ ಇದನ್ನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು ಬೇಸಿಗೆಗಿಂತ. ಯಾಕೆಂದ್ರೆ ಇದು ವಾತಾವೃದ್ಧಿ ಮಾಡೋದ್ರಿಂದ ಮಧ್ಯಾಹ್ನದತ್ತ ಹೆಚ್ಚಾಗಿ ಸೇವನೆ ಮಾಡೋದು ಒಳ್ಳೇದು. ರಾತ್ರಿ ಹೊತ್ತು ಆದಷ್ಟು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ. ನೋಡಿ ಸ್ನೇಹಿತರೆ, ಈಗ ಇದನ್ನ ಈ ತರ ಮಾಡಿ ಇಟ್ಕೊಂಡು ಕುಕ್ಕರ್ ನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಎಲ್ಲ ಪ್ಲೇಟ್ ಈ ತರ ಹಾಕೊಂಡು ನಾವು ಇಡ್ಲಿ ಮಾಡ್ತೀವಲ್ಲ ಅದೇ ತರ ಇದನ್ನ ಕುಕ್ಕರ್ ಅಲ್ಲಿ ಇಟ್ಟು 1-15 ನಿಮಿಷ ಸ್ಟೀಮ್ ನಲ್ಲಿ ಬೇಯಿಸ್ಬೇಕು. ಮಾಡ್ಕೊಳ್ಳೋಣ. ಈಗ ನೋಡಿ, ಬೆಂದು ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಸವಿಯಾದ ನುಚ್ಚುಂಡೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ಸ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.